92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನಮಸ್ಕಾರ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ನಾನು ನಿಮ್ಮ ಸಿಹಿ ಕಹಿ ಚಂದ್ರು, ನಾನು ನಿಮ್ಮ ಸಿಹಿ ಕಹಿ ಗೀತಾ. ನಮ್ ಜೊತೆಲಿದ್ದಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಿರ್ದೇಶಕ ಕಲಾವಿದ ಅಂದ್ರೆ ಒಳ್ಳೆ ಪೇಂಟ್ ಮಾಡುವಂತಹ ನಮ್ಮ ಡೈರೆಕ್ಟರ್ ಎಸ್ ಮಹೇಂದರ್. ಥ್ಯಾಂಕ್ ಯು ಸೋ ಮಚ್ ಸರ್, ಇವತ್ತು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಂಗೆ ಗೊತ್ತು ನಿಮ್ಮ ಸಿನಿಮಾದು ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ನಡೀತಾ ಇರುತ್ತೆ. ಆ ಗಲಾಟೆ ಮಧ್ಯದಲ್ಲಿ ಒಂದು 3 hours ನಮ್ಮ ಜೊತೆ ಕಳೆಯೋಕ್ಕೋಸ್ಕರ ಬಂದಿದ್ದೀರಾ, ಬಹಳ ಖುಷಿಯಾಯ್ತು. ನಿಮಗೆ ನಮ್ಮೇಲಿರುವ ಪ್ರೀತಿ ಎಷ್ಟು ಅಂತ ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್. ಸೊ ನಿನ್ನೆ ನಾವು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ಲಿ ನಿಲ್ಸಿದ್ವಿ. ರಾತ್ರಿ ಇಡೀ ನಮ್ದು ಇವಳದು ಅದೇ ಚರ್ಚೆ, ಏನಾಗಿರ್ಬೋದು ಏನಾಗಿರ್ಬೋದು ಅಂತ ಫೋನ್ ಮಾಡಿ ಕೇಳ್ಬೋಣ ಅಂತ ಅಂದೆ ನಾನು. ಇಲ್ಲ ಇಲ್ಲ, ನಾನೇ ಕೇಳೋಣ. ಕ್ಯೂರಿಯಾಸಿಟಿ ಇದೆಯಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ಇಲ್ಲ, ನಾನು ಮರ್ತು ಹೋಗಿದ್ದೆ. ನಮ್ಮ ನನ್ನ ಆ ಕಾಲಕ್ಕೆ ಕರ್ಕೊಂಡು ಹೋದ್ರಿ ನೀವು, ಎಷ್ಟು ಚೆನ್ನಾಗಿ ವರ್ಣಿಸಿದ್ರಿ ಸರ್ ನೀವು. ಒಳ್ಳೆ ಸಿನಿಮಾ ನರೇಷನ್ ಇದ್ದಂಗಿತ್ತು. ಎನಿವೇ, ವಿಷಯ ಏನಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ವಾಟರ್ ಟ್ಯಾಂಕ್ನ ಇನಾಗ್ರೇಷನ್ ಮಾಡೋಕ್ಕೆ ಹಳ್ಳಿಗೆ ಬರೋರಿದ್ರು. ಸೊ ಹಾಗಾಗಿ ಇವರ ಎಸ್ ಮಹೇಂದ್ರ ಅವರ ಮೇಸ್ಟರ್ ರಾಜಶೇಖರ್ ಅವರು ರಾಜ್ಕುಮಾರ್ ಅವ್ರದ್ದು ಒಂದು ಪೇಂಟಿಂಗ್ ಮಾಡು ಅಂತ ಹೇಳಿ ಅವ್ರಿಗೆಲ್ಲ ಒಂದು ಪೇಂಟಿಂಗ್ ಮಾಡಿಸಿದ್ರು. ಸ್ಕೂಲ್ ಹುಡುಗರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿ ಅದಕ್ಕೆ ಒಂದು ಫ್ರೇಮ್ ಕೂಡ ರೆಡಿ ಮಾಡಿಸಿದ್ರು. ಆದರೆ ಎಸ್ ಮಹೇಂದ್ರ ಅವರು ನಾನು ನನ್ನ ಸ್ವಂತಕ್ಕೊಂದು ಆಟೋಗ್ರಾಫ್ಡ್ ಪೇಂಟಿಂಗ್ ಬೇಕು ಅಂತ ಹೇಳಿ ಅವರು ಒಂದು ವಾಟರ್ ಕಲರಲ್ಲಿ ಪೇಂಟಿಂಗ್ ಮಾಡಿ 2 ಗಂಟೆಯಲ್ಲಿ ಎದ್ದು ಪೇಂಟಿಂಗ್ ಮಾಡಿಕೊಂಡು ಅದನ್ನು ತೊಗೊಂಡು ಹೋಗುವಂಥ ಸಂದರ್ಭದಲ್ಲಿ ಮಳೆಯಲ್ಲಿ ಸಿಕ್ಕಾಕ್ಕೊಂಡು ಆ ಪೇಂಟಿಂಗ್ ಎಲ್ಲ ಹೋಗಿ ಕೊನೆಗೆ ಹಂಗೂ ಹಿಂಗೂ ಮಾಡಿ ಸ್ಕೂಲ್ ಹತ್ರ ಹೋದಾಗ ರಾಜ್ಕುಮಾರ್ ಅವರಿಗೆ ಪೇಂಟಿಂಗ್ನ ಕೊಟ್ಟು, ಆದರೆ ಇವರೆಲ್ಲ ದೂರದಲ್ಲಿದ್ದು ರಾಜ್ಕುಮಾರ್ನ ಭೇಟಿ ಮಾಡೋಕ್ಕಾಗಲಿಲ್ಲ. ಕ್ರೌಡ್ ಹಾಗೇ ಮಳೆ ನಿಲ್ತು, ಅಲ್ಲ ಜನಾನು ಕರ್ಗದ್ರು, ಕೈಯಲ್ಲಿದ್ದು ಪೇಂಟಿಂಗ್ ಬಣ್ಣನು ಕರ್ಗೋಗ್ಬಿಟ್ಟಿತ್ತು. ವಾಪಸ್ಸು ಅದೇ ಮರದ ಕೆಳಗೆ ಬಂದು ನಿಂತ್ಕೊಂಡು ಅಳತಾ ಇದ್ದೆ ಅಂತ ಹೇಳಿದ್ರು. ಆಗ ಏನಾಯ್ತು ಸರ್? ಆವಾಗ ಮಳೆನೂ ನಿಲ್ತು. ನನ್ನ ಮನಸ್ಸಲ್ಲಿದ್ದ ಆತಂಕ ಏನಂದರೆ, ಏನಕ್ಕೆ ನಾನು ಫೀಲ್ ಮಾಡಬೇಕು? ಈಗ ನನಗೆ ರಾಜ್ಕುಮಾರ್ ಅವ್ರಿಗೆ ಗೊತ್ತು, ರಾಜ್ಕುಮಾರ್ ಅವ್ರಿಗೆ ನಾನು ಗೊತ್ತಿಲ್ವಲ್ಲ. ಹಾಂ ಅಲ್ಲ ಸರ್, ಹಾಗಾಗಿ ನಾನು ಗೊತ್ತಿದ್ದು ಅವ್ರು ನನ್ನ ಕರೆಸ್ದೆ ಮಾತಾಡಿಸ್ದೆ ಹೋಗಿದ್ರೆ ನಾನು ಫೀಲ್ ಮಾಡಬೇಕಾಗಿತ್ತು. ನಾನು ಯಾರೋ, ಕೋಟ್ಯಾಂತರ ಅಭಿಮಾನಿಗಳು ನಾನೊಬ್ಬ ಅಷ್ಟೇ. ನಾನು ರಾಜ್ಕುಮಾರ್ ಅವ್ರಿಗೆ ಗೊತ್ತಾಗೋ ಥರ ಬೆಳಿಬೇಕಷ್ಟೇ. ಆ ಮುಂದೊಂದು ದಿನ ನೋಡೋಣ, ಆ ಭೇಟಿ ತಾನಾಗೆ ಆಗುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಅಲ್ಲಿಂದ ಶುರು ಆಯ್ತು ಸರ್. ಜೀವನದ ಪಾಸಿಟಿವ್ ಆಗಿ ತಗೊಳ್ಬೇಕು ಅಂತ ಬರೀ ಮಾತಾಡ್ತಾರೆ, ಬಟ್ ನೀವು ಅದನ್ನ ತಗೊಂಡು ನಿರೂಪಿಸಿ ಕೂಡ ನಿರೂಪಿಸಿದೀರಾ. ಇದು ಹಲವಾರು ಯುವಕರಿಗೆ ಯುವತಿಯರಿಗೆ ಒಂದು ಮಾರ್ಗದರ್ಶನ ಅಥವಾ ಪಾಠ ಅಂತಾನೆ ಹೇಳ್ಬೋದು. ಅಲ್ಲೇ ಕೊರಗ್ತಾ ಕೂತ್ಕೊಳ್ಳದೆ ಮುಂದೆ ಹೆಜ್ಜೆ ಇಡಕ್ಕೊಂದು. ನಾನು ಅಲ್ಲಿಂದ ತುಂಬಾ ಜಾಸ್ತಿ ಮಾಡಿದೆ ಸರ್ ಆ ಪೇಂಟಿಂಗ್ಸ್ ನ. ನನ್ನ ಗುರಿ ಇಷ್ಟೇ, ಅದು ರಾಜ್ಕುಮಾರ್ ಸರ್ ಅವರಿಗೂ ತಲುಪಬೇಕು ನನ್ನ ಪೇಂಟಿಂಗ್ಸ್ ಅಷ್ಟೇ. ಅಬ್ಬಾ ಇಂಟ್ರೆಸ್ಟಿಂಗ್, ಇಂಥ ಗುರಿಯ ಸಾಧನೆ ಹೇಗೆ ಮಾಡಿದ್ರು ಎಸ್ ಮಹೇಂದ್ರ ಅಂತ ತಿಳ್ಕೊಳ್ಳೋಣ. ಒಂದು ವಿರಾಮದ ನಂತರ ಕೇಳ್ತಾ ರೀ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಸೊ ನೀವು ಹೇಳ್ತಿದ್ರಿ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡೋದಕ್ಕೆ ನನ್ಗೇನು ಬೇಜಾರಲ್ಲ, ಯಾಕಂದ್ರೆ ರಾಜ್ಕುಮಾರ್ ನಾನು ಯಾರು ಅಂತ ಗೊತ್ತಿಲ್ಲ. ಮುಂದೆ ಅವ್ರಿಗೆ ನಾನು ಯಾರು ಅಂತ ಗೊತ್ತಾಗೋ ಅಷ್ಟು ಮಟ್ಟಕ್ಕೆ ಬೆಳಿಬೇಕು ನಾನು ಅಂತ ತೀರ್ಮಾನ ಮಾಡಿದ್ರಿ. ಸೊ ಅಲ್ಲಿಂದ ನಿಮ್ಮ ಈ ಪೇಂಟಿಂಗ್ ಜರ್ನಿ ಇನ್ನೂ ವೇಗದಿಂದ ಓಡಕ್ಕೆ ಶುರುವಾಯಿತು. ಏನೇನು ಥರ ಹೆಂಗಾಯ್ತು ಅದೆಲ್ಲ? ಅದು ಎಲ್ಲಿವರೆಗೂ ನಿಲ್ತು ಅಂದರೆ ಸರ್, ಮತ್ತೆ ಅವ್ರನ್ನ ಭೇಟಿ ಮಾಡಿ ಈ ದೃಶ್ಯನ ಅವ್ರಿಗೆ ಹೇಳುವಂತ ಸಂದರ್ಭನೂ ಬಂದ್ಬಿಡ್ತು ಒಂದಿನ. ಎಷ್ಟು ಖುಷಿ ಆಗುತ್ತಲ್ಲ ಸರ್ ಈ ತರದೆಲ್ಲ ಕನಸು ಕಂಡಿದ್ದೆ. ಆಗ ರಾಜ್ಕುಮಾರ್ ಅವರ ರಿಯಾಕ್ಷನ್ ಹೆಂಗಿತ್ತು? ಅವರು ಒಂದು ಪದ ಬಳಸೋರು ಯಾವಾಗಲೂ. ಅವಾಗ ನನ್ನ ಅಪ್ಪಿಕೊಂಡು ಅವ್ರು ಹೇಳಿದ್ರು, ನಮ್ಮ ಕಾಡಿನ ಜನನೇ ಹೇಗೆ ತುಂಬ ಛಲ ಅಂದ್ಕೊಂಡದನ್ನ ಸಾಧಿಸೋರ್ಗೂ ಬಿಡಲ್ಲ ಅಂದ್ರು. ಅದು ಭಾಳ ಒಂದು ಅದ್ಭುತವಾದ ಸಂದರ್ಭ ಸರ್ ಅದು. ನಾನು ಹಾಗೆ ಪೇಂಟಿಂಗ್ ಮಾಡ್ತಾ ಮಾಡ್ತಾ ಅಲ್ಲಿಂದ ಮುಂದೆ SSLC ಸೆಂಟ್ ಫಿಲೋಮಿನಾಸಿಗೆ ಬಂದೆ ಮೈಸೂರಿಗೆ. ಅಲ್ಲಿಂದ ಕಾಲೇಜ್ಗೆ ಹೋಗಬೇಕಾಗಿತ್ತು, ಒಂದು ಸಣ್ಣ ಅಮೌಂಟು ಫೀಸ್ ಕಟ್ಟೋಕ್ಕಾಗದೆ ನನ್ನ ಕೈಲಿ. ಮತ್ತೆ ಸೆಂಟ್ ಫಿಲೋಮಿನಾಸಿಂದ ವಾಪಸ್ಸು ಕೊಳ್ಳೇಗಾಲಕ್ಕೆ ಬಂದೆ ನಾನು. ಇಲ್ಲಿ ಒಂದು ನಾನು ಪ್ರಶ್ನೆ ಕೇಳ್ಬೋದು ಸರ್, ಯಾಕೆಂದರೆ ನೀವು ಆಗಲೇ ಹೇಳಿದ್ರಿ ಒಂದು ಹಾಸ್ಟೆಲಲ್ಲಿ ನನ್ನ ವಿದ್ಯಾಭ್ಯಾಸ ಮುಂದುವರಿಸ್ತೆ ಅಂತ. ಅದಕ್ಕೂ ಮುಂಚೆ ನಿಮ್ಮ ಹಳ್ಳಿ ಜೀವನಕ್ಕೆ ಬಂದರೆ ಅಲ್ಲಿನ ವಿದ್ಯಾಭ್ಯಾಸ ಅಂದರೆ ನಿಮ್ಮ ತಂದೆ ತಾಯಿ ಅವ್ರ ಬಗ್ಗೆ ನಮ್ಗೊಂದು ಸ್ವಲ್ಪ ಪರಿಚಯ ಮಾಡ್ಕೊಡ್ಬೋದಾ, ನಿಮ್ಮ ಅಣ್ಣ ತಮ್ಮ ಒಡ ಹುಟ್ಟಿದವ್ರ ಬಗ್ಗೆ ಎಲ್ಲ? ಖಂಡಿತ ಮೇಡಮ್, ಯಾಕೆಂದರೆ ನನಗೆ ತುಂಬ ಒಳ್ಳೆಯ ವಾತಾವರಣ ಅದು. ನನಗೆ ತಂದೆ ತಾಯಿ
ಒಟ್ಟು ನಾವು ಆರು ಜನ. ತಾಯಿ ಹೆಸರು? ತಾಯಿ ತಂದೆ ಶಿವಾಲಂಕಾರಯ್ಯ ಅಂತ, ತಾಯಿ ಮಂಚಮ್ಮ, ನನಗಿಬ್ಬರು ಅಣ್ಣಂದರು, ಇಬ್ಬರು ತಂಗಿಯರು, ನಾವು ಒಟ್ಟು ಆರು ಜನ. ನನಗೆ ಬಾಲ್ಯದಿಂದಲೂ ಸರ್ ಯಾವುದೇ ಥರದ ರಿಸ್ಟ್ರಿಕ್ಷನ್ ನನಗಿಲ್ಲ. ನಾನು ತುಂಬ ಸಣ್ಣವನಾದರೂ ಕೂಡ ಏನಾದರೂ ವಿಚಾರಗಳಲ್ಲಿ ಡಿಸಿಷನ್ ತೊಗೋಬೇಕು ಅಂದರೆ ನನ್ನನ್ನೇ ಕೂರಿಸಿ ಕೇಳೋರು, ಏನು ಮಾಡು. ನನ್ನ ತಂದೆ ಯಾವತ್ತೂ ನನ್ನ ಏಕವಚನದಲ್ಲಿ ಅವ್ರು ಬದುಕಿರೋವರೆಗೂ ಕರೆದಿಲ್ಲ ಸರ್, ನಮ್ಮ ಅಣ್ಣಂದರು ಕರೆದಿಲ್ಲ. ಹೌದಾ? ಹೌದು. ಆ ಥರ ಅಷ್ಟು ಸ್ವಾಭಿಮಾನ. ಆಮೇಲೆ ನಾನು ಯಾರ ಕೈಲೂ ಏನು ಹೇಳಿಸ್ಕೊತಿರ್ಲಿಲ್ಲ. ಸರ್, ಇದ್ರ ಬಗ್ಗೆ ಒಂದು ಬ್ರೇಕ್ ತಗೊಂಡು ಕಂಟಿನ್ಯೂ ಮಾಡೋಣ ಸರ್. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಿರ್ದೇಶಕ ಎಸ್ ಮಹೇಂದ್ರ ಅವರು. ಬನ್ನಿ ಅವ್ರ ಜೊತೆ ಮಾತುಕತೆನ ಮುಂದುವರಿಸೋಣ. ತುಂಬಾ ಒಂದು ಅದ್ಭುತವಾದ, ನನ್ನ ಕಾನ್ಫಿಡೆನ್ಸ್ ಎಷ್ಟಿತ್ತು ಅನ್ನೋದಕ್ಕೆ ನೆನಪು ಬಂತು ಹೇಳ್ತೀನಿ. ನಾನು ಸೆಕೆಂಡ್ ಸ್ಟ್ಯಾಂಡರ್ಡು, ನಾನು ಎಲ್ಲರೂ ನನ್ನನ್ನು ಸಾರ್ ಸಾರ್ ಅಂತ ಕರೆಯೋ ಥರ ಟ್ಯೂನ್ ಅಪ್ ಮಾಡಿದ್ದೆ ನನ್ನ ಫ್ರೆಂಡ್ಸ್ನೆಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ. ಸರ್ ಸಾರ್ ಅನ್ನೋರು ನನ್ನೆಲ್ಲ. ಹೌದು, ಅದು ಕುನ್ನಯ್ಯ ಅಂತ ಒಬ್ಬರು ಮಾಸ್ಟ್ರು, ಅವ್ರಿಗೆ ತಲುಪಿದೆ ಅದು. ಆಮೇಲೆ ಬರಪ್ಪ ನಿಂತ್ಕೊಳ್ಳಯ್ಯ ಅಂದ ನನ್ನ. ಏನಪ್ಪ ನಿನ್ನೆಲ್ಲ ಸಾರ್ ಸಾರ್ ಅನ್ಬೇಕಂತೆ, ಏನಪ್ಪ ಸಮಾಚಾರ? ಆಮೇಲೆ ನಾನು, ಇಲ್ಲ ಸರ್ ನಾನು ಮುಂದೊಂದು ದಿನ ತುಂಬ ಎತ್ತರಕ್ಕೆ ಬೆಳಿತೀನಿ ನಾನು, ಅವಾಗ ಯಾರು ನನ್ನ ಏಕವಚನದಲ್ಲಿ ಕರೆಯೋಕ್ಕೆ ನನಗೆ ಇಷ್ಟ ಆಗಲ್ಲ ಸರ್ ಅಂತ. ಹಬ್ಬ ನೀ ಬೆಳಿತೀಯೇ ಇಲ್ಲೋ, ಈಗಲೇ ದೊಡ್ಡವಂಥರ ಕಾಣ್ತೀಯ ಬಿಡ, ಕೂತ್ಕೊಳ್ಳೆ ನಿನ್ನ ಸರಿ. ಹಾಗಾಗಿ ನಮ್ಮ ಮನೇಲಿ ಸರ್ ಆ ಥರ ನಾನು ಏನಾದರೂ ಮಾಡ್ತೀನಿ ಅಂದರೆ ಬೇಡ ಅಂತಿರಲಿಲ್ಲ ಅವರು. ಇಲ್ಲ ಅವನಿಗೇನು, ಅವನಿಗೇನು ಡೆಸ್ಟಿನಿ ಇದೆ? ಆಮೇಲೆ ಜೊತೆಗೆ ಯಾರೂ ಓದ್ದವರಲ್ಲ ಮನೇಲಿ, ನಾನು ಹೋಗೋ ದಾರಿಲಿ ಬಿಟ್ಟರು ಅವರು. ಅದೇ ಥರ ಪೇಂಟಿಂಗು ಹಂಗೆ, ಸಿನಿಮಾನೂ ಹಾಗೆ, ಏನೋ ಒಂದು ಅಚೀವ್ ಮಾಡ್ತಾನೆ ಅವ್ನು, ಯಾರು ಡಿಸ್ಟರ್ಬ್ ಮಾಡಬೇಡಿ, ಹೀಗೆ ಮಾಡು ಹಾಗೆ ಮಾಡು ಅಂತ ಯಾವತ್ತೂ ಹೇಳಿರಲಿಲ್ಲ. ಹಾಗಾಗಿ ನನ್ನ ಬ್ಯಾಕ್ಗ್ರೌಂಡ್ ತುಂಬ ಎಲ್ಲರೂ ವಿದ್ಯಾವಂತರಾದರೂ ಕೂಡ ಬಹಳ ಒಂದು ಸಪೋರ್ಟ್ ನನಗೆ ಮಾಡಿದ್ರು. ಪುಸ್ತಕದ ಓದಿ ಇಲ್ದಿದ್ರು ಕೂಡ ಜನರಲ್ ನಾಲೆಡ್ಜು ಅದೆಲ್ಲ ಇದ್ದಿದ್ರಿಂದ ನಿಮ್ಮನ್ನು ಒಂದು ಕರೆಕ್ಟ್ ಮಾರ್ಗದರ್ಶನದಲ್ಲಿ ಸಾಧ್ಯ ಆಯ್ತು ಅಲ್ಲ ಸರ್. ಅಂದ್ರೆ ಬರೀ ಓದೋದೇ ಅಂದ್ರೆ ಪುಸ್ತಕದಲ್ಲಿ ಓದಿದ್ರೆ ಮಾತ್ರ ಓದು ಅಲ್ಲ ಅಲ್ವಾ, ಪ್ರಪಂಚ ಅಥವಾ ತಿಳುವಳಿಕೆ ಇರುತ್ತಲ್ಲ, ಪ್ರಪಂಚ ಜ್ಞಾನ ತಿಳುವಳಿಕೆ, ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸರ್? ಖಂಡಿತ ಖಂಡಿತ. ಸೊ ಅದರ ಬಗ್ಗೆ ಇನ್ನಷ್ಟು ನಾವು ಮಾತಾಡೋಣ ಮುಂದಿನ ಭಾಗದಲ್ಲಿ. ಕೇಳ್ತಾನೆ ರೀ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಸೊ ನಿಮ್ಮ ಬಾಲ್ಯದ ಬಗ್ಗೆ ಹೇಳ್ತಾ ಇದ್ರಿ, ಸೆಂಟ್ ಫಿಲೋಮಿನಾಸ್ಗೆ ವಾಪಸ್ ಹೋಗುವಂಥ ಸಂದರ್ಭ ಬಂತು ನಿಮಗೆ ಎಸ್ ಎಲ್ ಸಿಗೆ ಅಂತ ಹೇಳಿದ್ರಿ. ಹೌದು ಸರ್. ಅಲ್ಲಿಂದ ಮುಂದುವರಿಸಿ ಸರ್. SSLC ಸೆಂಟ್ ಫಿಲೋಮಿನಾಸ್ ಏನಕ್ಕೆ ಅಲ್ಲಿಗೆ ಬಂದೆ ಅಂದರೆ, ಅಲ್ಲಿ ಕೂಡ ನಾನು ಎಲ್ಲೋ ಸಿಂಗಾನಲ್ಲೂರಲ್ಲಿ ಓದ್ತಿದ್ದವನ್ನ ಮೈಸೂರಿಗೆ ಕರ್ಕೊಂಡು ಬಂದದ್ದು ಈ ಪೇಂಟಿಂಗ್ಸೇ. ಅಲ್ಲಿ ನನ್ನ ರಿಲೇಟಿವ್ ಒಬ್ಬರು ಅದನ್ನು ನೋಡಿ, ನನ್ನ ಭಾವನೆ ಅವರು ಶಿವಣ್ಣ ಅಂತ, ಮೈಸೂರಲ್ಲಿ ಒಂದು ಹಾಸ್ಟೆಲ್ ಇದೆ, DC ಹಾಸ್ಟೆಲ್ ಅಂತ ನಜರಬಾದಲ್ಲಿ, ಅದ್ರ ವಾರ್ಡನ್ ಅವರು, ಯಾವುದೋ ಒಂದು ಮದುವೆಗೆ ಬಂದು ನನ್ನ ಪೇಂಟಿಂಗ್ಸ್ನೆಲ್ಲ ನೋಡಿ, ಏನಪ್ಪ ಇಷ್ಟೊಂದು ಎಲ್ಲ ಟ್ಯಾಲೆಂಟ್ ಇಟ್ಕೊಂಡು ಇಲ್ಲೋ ಹಳ್ಳಿಲಿ ಇದಾಗಿ ಹೋಗ್ತಾ ಇದೆಯಲ್ಲ, ನೀನು ಮೈಸೂರಿಗೆ ನಡಿ ನೀನು ಅಂತೇಳಿ SSLC ಮೈಸೂರಿಗೆ ಕರ್ಕೊಂಡು ಬಂದರು ಸರ್. ಕರ್ಕೊಂಡು ಬಂದು ಅಲ್ಲಿ ಸೆಂಟ್ ಫಿಲೋಮಿನಾಸಲ್ಲಿ ಸೀಟ್ ಕೊಡಿಸಿದ್ರು. ಅಲ್ಲಿ ನಾನು SSLC ವ್ಯಾಸಂಗ ಮಾಡಿದೆ. ಅದಾದಮೇಲೆ ಸೆಂಟ್ ಫಿಲೋಮಿನಾಸ್ ಕಾಲೇಜಲ್ಲಿ ಸೀಟ್ ಸಿಕ್ತು ನನಗೆ. ಅಲ್ಲಿ ಜಾಯ್ನ್ ಆಗಬೇಕಾಗಿತ್ತು. ಒಂದು ಸಣ್ಣ ಅಮೌಂಟ್ ನನ್ನ ಹತ್ರ ಇರಲಿಲ್ಲ, ಫೀಸ್ ಇರಲಿಲ್ಲ. ಅವ್ರು ಕೇಳಿದ್ರು ಕೊಡೋರು ಪಾಪ, ನಾನು ಹಿಂಗೆ ಅವ್ರನ್ನ ಕೇಳೋದು ಬರ್ಡನ್ ಯಾಕೆ ಅಂತೇಳಿ ಸಂಕೋಚ, ಯಾರಿಗೂ ಗೊತ್ತಿಲ್ಲ. TC ತೊಗೊಂಡು ಮತ್ತೆ ಕೊಳ್ಳೇಗಾಲಕ್ಕೆ ಹೊರಟೆ ನಾನು. ವಾಪಸ್ ಕೊಳ್ಳೇಗಾಲ? ಕೊಳ್ಳೇಗಾಲ ಮಹದೇಶ್ವರ ಕಾಲೇಜ್ ಅಂತ, ಅಲ್ಲಿ ಹೋಗಿ ಸೇರಿಕೊಂಡೆ ನಾನು. ಅಲ್ಲಿ ಸೇರಿದ ಮೇಲೆ ಮತ್ತದೇ ಪೇಂಟಿಂಗ್ಸ್ ಅದು ಇದು ಈ ಥರ ಮಾಡ್ತಾ, ಅಲ್ಲಿ ಒಬ್ಬರು ಗಜರಾಜ್ ಅಂತ ಒಬ್ಬರು ನನಗೆ ಜುವಾಲಜಿ ಲೆಕ್ಚರರು, ನನ್ನ ಪೇಂಟಿಂಗ್ಸ್ನ ಅವರು ನನ್ನ ಆ್ಯಕ್ಟಿವಿಟೀಸ್ನೆಲ್ಲ ಅವ್ರು ರೆಕಗ್ನೈಸ್ ಮಾಡಿದ್ರು. ವೆರಿ ಗುಡ್. ಅವರು ಇಲ್ಲಪ್ಪ ಅವ್ರು ತುಂಬ ಹೈಲಿ ನಾಲೆಡ್ಜ್ ಇದ್ದಂಥವ್ರು ಅವರು, ಇಲ್ಲ ಇಲ್ಲ ನನಗೆ ಇರಲಿ ತುಂಬ ಬ್ರೈಟ್ ಫ್ಯೂಚರ್ ಇದೆ, ಸೀರಿಯಸ್ಸಾಗಿ ತಗೋ ಇದನ್ನು, PUC ಮಾಡೋದು ಅದು ಇದು ನಾನು ರೆಕಮೆಂಡ್ ಮಾಡಲ್ಲ ನಿನಗೆ, ಯಾಕೆಂದರೆ ನನ್ನ ಮಗಳು ಒಬ್ಬರಿದ್ದಾರೆ, ನಾನು ಅಲ್ಲಿ ಕಾವಾದಲ್ಲಿ ಸೇರಿಸಿದ್ದೀನಿ ನಾನು, ನಿನಗೆ ಒಳ್ಳೆಯ ಭವಿಷ್ಯ ಇದೆ ಇದರಲ್ಲಿ, ನೀನು ಆ ಕಡೆನೇ ಹೋಗು ಅಂತೇಳಿ ನನಗೆ ಅಲ್ಲಿ ಉಳ ಬಿಟ್ಟರು. ಅದಾದಮೇಲೆ ಸರಿ 2 ವರ್ಷ ಅಲ್ಲಿ ಕಾಲಹರಣ ಮಾಡಿದೆ PUC. ನಂತರ ಅದಾದಮೇಲೆ ಅವರಿಗೆ ಗೈಡ್ ಮಾಡಿದ್ರು ಕಾವಾ ಅಂತ, ಚಾಮರಾಜೇಂದ್ರ ಅಕಾಡೆಮಿ ವಿಜುವಲ್ ಆರ್ಟ್ಸ್ ಅಂತ ಮೈಸೂರಲ್ಲಿ, ಅಲ್ಲಿಗೆ ಸೇರ್ಕೋ ಅಂತೇಳಿ ಅಲ್ಲಿಂದ ನನಗೆ ಇನ್ನೊಬ್ಬರಿಗೆ ಇದು ಮಾಡಿದ್ರು ಉಪಾಧ್ಯ ಅಂತ. ನಾನು ಎಲ್ಲರೂ ನೆನಪಿಟ್ಕೊಂಡಿದ್ದೀನಿ, ನೆನೆಸ್ಕೋತೀನಿ, ಯಾಕೆಂದರೆ ಅವರೆಲ್ಲ ನನಗೆ ಖಂಡಿತವಾಗಿ ಉಪಾಧ್ಯ ಅಂತ ಒಬ್ಬರು ನನಗೆ ಅಲ್ಲಿಯ ಟೀಚರು.
ನನ್ನನ್ನು ಕರೆದಲ್ಲಿ ಸೀಟೆಲ್ಲ ಕೊಟ್ಟರು. ಕೊಟ್ಟ ಮೇಲೆ ನನಗೆ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇರಲಿಲ್ಲ. ಹಾಸ್ಟೆಲ್ಲು ಏನು ಮಾಡೋದು, ಹಾಸ್ಟೆಲ್ ಸಿಕ್ಕಲಿಲ್ಲ ಅಂದರೆ ಮತ್ತೆ ಅಲ್ಲಿ ಮುಂದುವರಿಯಂಗಿರಲಿಲ್ಲ ನಾನು. ಎಂಥ ಸಿಚುವೇಶನ್ ಸರ್, ಹಾಸ್ಟೆಲ್ ಅಂದರೆ ಮುಂದುವರಿಯೋಕ್ಕಾಗಲ್ಲ. ಹಾಗಾದರೆ ಹಾಸ್ಟೆಲ್ ಸಿಗ್ತಾ ಇಲ್ವಾ ಮಹೇಂದ್ರ ಅವ್ರಿಗೆ, ಮುಂದುವರಿತಾ ಇಲ್ವಾ ಅವರ ಜರ್ನಿ ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಸೊ ಹಾಸ್ಟೆಲ್ ಸಿಗಲಿಲ್ಲ ನಿಮಗೆ? ಹೌದು. ಆಗ ಏನು ಮಾಡಿದ್ರಿ ಸರ್ ನೀವು? ನನ್ನ ಹತ್ರ ಇದ್ದು ಒಂದೇ ಸರ್ ಅದು ಅಸ್ತ್ರ. ಯಾರನ್ನಾರು ರಿಕ್ವೆಸ್ಟ್ ಮಾಡೋಕ್ಕೆ ಹೋಗಬೇಕಾದ್ರೆ, ಭೇಟಿ ಮಾಡೋಕ್ಕೆ ಹೋಗಬೇಕಾದ್ರೆ, ಯಾರೇ ಸೆಲೆಬ್ರಿಟೀಸ್ ಆಗಿರ್ಬೋದು, ಅವ್ರು ಪೇಂಟಿಂಗ್ ಮಾಡಿ ತೊಗೊಂಡೋಗ್ವೆ ಪರಿಚಯ ಮಾಡ್ಕೊಳ್ಳೋದಕ್ಕೆ. ಓಹೋ, ಓಕೆ ಓಕೆ. ನನಗೆ ಯಾರೋ ಐಡಿಯಾ ಕೊಟ್ಟರು, ನಮ್ಮ ಮಾಸ್ಟರ್ ಒಬ್ಬರು ಪುಟ್ಟರಾಜು ಅಂತ, ನನ್ನ ಜೊತೆ ಜೊತೆಯಲ್ಲೇ ಇರೋರು, ಯಾವಾಗಲೂ ಹೇಗಾದರೂ ಮಾಡಿ ಇವ್ನ ಎತ್ತರಿಗೆ ಬಳಸಬೇಕು ಅನ್ನೋದು ಅವ್ರ ಧ್ಯೇಯ. ಅವರು ಒಂದು ಕೆಲಸ ಮಾಡೋ ಮಗು, ಜೆ ಎಸ್ ಎಸ್ ಹಾಸ್ಟೆಲ್ ಇದೆ, ಬುದ್ಧಿಯವರು ಮನಸ್ಸು ಮಾಡಿದ್ರೆ ನಿಮ್ಗೆ ಸೀಟ್ ಸಿಗುತ್ತೆ ಸರ್, ಹೆಂಗೆ ಸರ್ ಭೇಟಿ ಮಾಡೋದು ಅಂತ. ಇಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ. ಆಮೇಲೆ ನನಗನ್ನಿಸ್ತು ಬುದ್ಧಿಯವ್ರದ್ದು ಒಂದು ಪೇಂಟಿಂಗ್ ಮಾಡಿ ತೊಗೊಂಡೋಗೋಣ ಅಂತ. ಈಗಿದಾರಲ್ಲ ಅವ್ರ ಹಿಂದೆ ಇದ್ದವ್ರು ಸರ್, ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು, ಅವ್ರದ್ದು ಪೇಂಟಿಂಗ್ ಮಾಡಿ ಅವ್ರ ಜೊತೇಲಿ ಇವ್ರು ಇರೋರು. ಆವಾಗ ನೋಡಿದ್ದೀನಿ ಇವ್ರು ನಾನು, ಅಲ್ಲಿಂದನೂ ಈಗಿರೋ ಬುದ್ಧಿಯವ್ರು ನನಗೆ. ಹೌದು, ಸರಿ. ಪೇಂಟಿಂಗ್ ತೊಗೊಂಡೋಗಿ ಕೊಟ್ಟೆ, ಅಲ್ಲೂ ಕೂಡ ತುಂಬ ಆತ್ಮೀಯವಾಗ ಪೇಂಟಿಂಗ್ ನೋಡಿ ಖುಷಿ ಪಟ್ಟರು ಅವರು. ಆಮೇಲೆ ಹಾಸ್ಟೆಲ್ ಸೀಟು ಕೊಡಿಸಿದ್ರು. ವೆರಿ ಗುಡ್. ಕೊಟ್ಟು ಅದು ಚಾಮುಂಡಿ ಬೆಟ್ಟದ ತಪ್ಪಲು. ಅಲ್ಲಿಂದ ನಾನು ಇಲ್ಲಿ ಕೆ ಆರ್ ಹಾಸ್ಪಿಟಲ್ ಹತ್ರ ಬರಬೇಕಾಗಿತ್ತು ಎವ್ರಿ ಡೇ 8 ಗಂಟೆಗೆ ಕ್ಲಾಸ್. ಸೊ ತುಂಬ ಕಷ್ಟ ಆಗ್ತಿತ್ತು. ಅಲ್ಲಿಂದ ಒಂದು 4-5 ದಿನ ನೋಡಿದೆ, ಆಗಲಿಲ್ಲ. ತೀರಾ ಹತ್ತಿರ ಇದ್ದಿದ್ರೆ ಚೆನ್ನಾಗಿರೋದಲ್ಲ ಅಂತ. ಆಮೇಲೆ ನಮ್ಮ ಪುಟ್ಟರಾಜ್ ಮಾಸ್ಟ್ರು ಒಂದು ಐಡಿಯಾ ಕೊಟ್ಟರು, ನಿನ್ನ ಕಾಲೇಜ್ ಹಿಂಭಾಗನೇ ಬಾಯ್ಸ್ ಹೋಮ್ ಇದೆ, ಒಂದು ಕ್ರಿಶ್ಚಿಯನ್ ಬಾಯ್ಸ್ ಹೋಮ್ ಹಾಸ್ಟೆಲ್ ಅದು, ಅವ್ರನ್ನ ಭೇಟಿ ಮಾಡಿಸ್ತೀನಿ, ನೀನು ಅಲ್ಲಿ ಸಿಕ್ಕಿದ್ರೆ ಅನುಕೂಲ, ಒಂದೇ ಕಾಂಪೌಂಡ್ ಅದು ಅಂದರು. ಆಮೇಲೆ ನನಗೆ ಮತ್ತೆ ಅವ್ರ ಹತ್ರ ಹೋಗ್ಬೇಕಾದ್ರೆ ಪೇಂಟಿಂಗ್ ಬೇಕಲ್ಲ, ಮತ್ತೆ ಅವ್ರ ಒಂದು ನ್ಯೂಸ್ ಪೇಪರಲ್ಲಿ ಆ ಬಿಷಪ್ಪು ಮತ್ತು ಪೋಪು ಅವರಿಬ್ಬರದ ಒಂದು ಫೋಟೋ ಇತ್ತು ಅಲ್ಲಿ. ಪೋಪು ಬಿಷಪ್ ಒಂದು ಬೈಬಲ್ ಕೊಡ್ತಾ ಇರೋ ಥರ ಒಂದು ಫೋಟೋ ನೋಡಿದ್ದೆ ನಾನು. ಓಕೆ, ಸರಿ. ಅದನ್ನೇ ಒಂದು ಪೆನ್ಸಿಲ್ ಸ್ಕೆಚ್ ಮಾಡಿದೆ, ತುಂಬ ಅದ್ಭುತವಾಗಿ ಮಾಡಿದೆ. ಅದನ್ನು ಮಾಡಿ ನಮ್ಮ ಪುಟ್ಟರಾಜ್ ಮಾಸ್ಟರ್ ಜೊತೆ ಬಿಷಪ್ ಅವ್ರನ್ನ ಭೇಟಿ ಮಾಡಕ್ಕೆ ಹೋದೆ. ಸೊ ಬಿಷಪ್ ಅವ್ರನ್ನ ಭೇಟಿ ಮಾಡಿದ್ರು ಅವ್ರಿಗೆ, ಅಂದರೆ ನಮ್ಮ ಮಹೇಂದರ್ ಸರ್ಗೆ ಬಿಷಪ್ ಅವರಿಂದ ಏನಾದರೂ ಅನುಕೂಲ ಆಯ್ತಾ, ಬಾಯ್ಸ್ ಹೋಮಲ್ಲಿ ಅವಕಾಶ ಸಿಗ್ತಾ ತಿಳ್ಕೊಣ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಒಂದು ಬ್ರೇಕ್ ತಗೊಂಡು ತಿಳ್ಕೊಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಮಹೇಂದ್ರ ಸರ್ ಹೇಳ್ತಾ ಇದ್ರು ಅವರು ಪೇಂಟಿಂಗ್ ಕ್ಲಾಸಸ್ ಅಂದ್ರೆ ವಿದ್ಯಾಭ್ಯಾಸ ಮುಂದುವರ್ಸೋದಕ್ಕೋಸ್ಕರ ಸೇರ್ಕೊಂಡ್ರು, ಬಟ್ ಓಡಾಡಕ್ಕೆ ತುಂಬಾ ತೊಂದರೆ ಆಯ್ತು, ಹಾಗಾಗಿ ತೀರ್ಮಾನ ಮಾಡಿ ಬಿಷಪ್ ಅವ್ರನ್ನ ಮೀಟ್ ಮಾಡಕ್ ಹೋದ್ರು. ಸೊ ಬಿಷಪ್ ಮತ್ತು ಪೋಪ್ ಇರುವಂತ ಒಂದು ಫೋಟೋ ನೋಡಿದ್ರು ನಮ್ಮ ಮಹೇಂದ್ರ ಅವರು. ಆಮೇಲೆ ಏನಾಯ್ತು ಹೇಳಿ ಸರ್? ಫೋಟೋ ಅವ್ರಿಗೆ ಗಿಫ್ಟ್ ಮಾಡಿದೆ, ಪೆನ್ಸಿಲ್ ಸ್ಕೆಚ್. ಪೆನ್ಸಿಲ್ ಸ್ಕೆಚ್ ತುಂಬಾ ಅದ್ಭುತವಾಗಿತ್ತು ಅದು. ಅದನ್ನ ನೋಡಿ ನಾನೇ ಬಾಣಿದ್ದೀನಿ ಅಂತ ನಂಬಲಿಲ್ಲ ಅವರು. ನಂತ ಸಣ್ಣ ವಯಸ್ಸು ಅವಾಗ. ಆಮೇಲೆ ನನ್ನ ಬ್ಯಾಗಲ್ಲಿ ಇನ್ನೊಂದಷ್ಟು ಪೇಂಟಿಂಗ್ಸ್ ಎಲ್ಲ ತೊಗೊಂಡೋಗಿದ್ದೆ ನಾನು, ಅದನ್ನೆಲ್ಲ ನೋಡಿದ್ರು. ಜೊತೆಗೆ ನಮ್ಮ ಪುಟ್ಟರಾಜ್ ಮಾಸ್ಟರ್ ಬಂದಿದ್ದರು, ಅವ್ರು ರೆಕಮೆಂಡ್ ಮಾಡಿದ್ರು, ಹಾಗಾಗಿ ಕನ್ಫರ್ಮ್ ಆಯಿತು. ಆಮೇಲೆ ಜೊತೆಗೆ ಅವ್ರಿಗೇನೋ ಒಂದು ಕನ್ಸರ್ನ್, ಪಾಪ ತೀರಾ ಹಳ್ಳಿಯಿಂದ ಬಂದಿರೋ ಹುಡುಗ ಏನೋ ಒದ್ದಾಡ್ತಿದ್ದಾನೆ, ಹೆಲ್ಪ್ ಮಾಡೋಣ ಅಂತ ಅನ್ನಿಸ್ತು ಅಂತ ಅನಿಸುತ್ತೆ. ಆ ಪೇಂಟಿಂಗ್ ತೊಗೊಂಡು ನಿನಗೆ ಸಹಾಯ ಮಾಡ್ತೀನಿ, ಒಂದು ಮಂತ್ ಬಿಟ್ಟು ಮಗು ನಾನೆಲ್ಲೋ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ, ಬಂದ್ಮೇಲೆ ಭೇಟಿ ಮಾಡು ಅಂತ ಕಳಿಸಿದ್ರು. ಅಲ್ಲಿಂದ ಹೋದೆ, ಒಂದು ತಿಂಗಳು ಒಂದೊಂದು ದಿನಾನೂ ಒಂದೊಂದು ಯುಗತ್ತ ಯಾವಾಗ ಬರುತ್ತೋ, ಒಂದು ತಿಂಗಳು ಯಾವಾಗ ಬರುತ್ತೋ, ಎಲ್ಲಿ ಯಾರು ಇಲ್ಲಿಂದ ಚಾಮುಂಡಿ ಬೆಟ್ಟದ ತಪ್ಪಿಂದ ದಿನ ನಡ್ಕೊಂಡು ಹೋಗ್ತಾರೆ ಕಾಲೇಜ್ಗೆ ಅಂತ. ಆಮೇಲೆ ಆ ದಿನನೂ ಬಂತು, ಅವ್ರನ್ನ ಭೇಟಿ ಮಾಡಕ್ಕೆ ಹೋದೆ. ಭೇಟಿ ಮಾಡಿದಾಗ ಅವರು ನಿಜವಾಗೂ ನನ್ನನ್ನು ಅದೆಷ್ಟು ಒಂದು ಖುಷಿಯಿಂದ ನೋಡಿದ್ರು ಅಂದರೆ, ಒಂದು ಯೇಸು ಕ್ರಿಸ್ತನ್ ನೋಡ್ದಂಗೆ ನೋಡಿದ್ರು ನನ್ನ. ಹೌದು, ಬಾ ಮಗು, ಬಾ ಬಾ ಬಾ, ಇಲ್ಲಿ ಕೂತ್ಕೋ ಅಂದರು. ಆಮೇಲೆ ನನಗೆ ಆಶ್ಚರ್ಯ ಆಯಿತು ಅವ್ರು ಹಂಗೆ ಟ್ರೀಟ್ ಮಾಡೋದು ನೋಡಿ. ನಾನು ಏನು ಹೇಳ್ತಾರೆ ಅಂತ ನನಗೆ ಆತಂಕ. ಪ್ರಪಂಚದಲ್ಲಿ ಯಾರಿಗೂ ಬರದೇ ಇರೋ ಒಂದು ಅವಕಾಶ ಬಂದಿದೆ, ಉಪಯೋಗಿಸ್ಕೋತೀಯಾ ಅಂದರು. ಸರ್, ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಒಂದು ಬ್ರೇಕ್ ತಗೊಂಡು ಮುಂದುವರ್ಸೋಣ ಸರ್. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ಟು ಎಂದೆಂದಿಗೂ ಹಿಟ್ಟು. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಸೂಪರ್ ಆಗಿ ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ ನಿರ್ದೇಶಕ ಎಸ್ ಮಹೇಂದ್ರ ಅವರು. ಬನ್ನಿ, ಅವ್ರ ಜೊತೆ ಮಾತುಕತೆನ ಮುಂದುವರ್ಸೋಣ. ನಾನು ಏನು ಫಾದರ್ ಅಂತ ಕೇಳೋಕ್ಕೆ ಭಯ ನನಗೆ. 10 ವರ್ಷ ಇಟಲಿಗೆ ಹೋಗ್ತೀಯಾ,
ಇಟಲಿ ದೇಶಕ್ಕೆ ಇಟಲಿ ದೇಶಕ್ಕೆ ಹೌದು. ಏನು ಏನು ಅಂತ ಕೇಳಿ, ಇಲ್ಲ ನಾನು ನೀನು ಕೊಟ್ಟ ಪೇಂಟಿಂಗ್ ನಾನು ಇಟಲಿಗೆ ಹೋಗಿದ್ದೆ, ನಾನು ಪೋಪ್ ಜಾನ್ ಪಾಲ್ ಅವ್ರನ್ನ ಭೇಟಿ ಆಗೋದಿತ್ತು ಕಾರ್ಯಕ್ರಮ, ನಿನ್ನ ಪೇಂಟಿಂಗ್ಸ್ನ ಅವ್ರಿಗೆ ಗಿಫ್ಟ್ ಮಾಡಿದೆ ನಾನು, ಅಲ್ಲಿ ನಿನ್ನ ಚರ್ಚೆ ಬಂತು ಅಬ್ಬಾ, ಹಾಗಾಗಿ ಅಲ್ಲಿ ಸಂಬಂಧಪಟ್ಟವ್ರ ಜೊತೆ ಮಾತಾಡಿದಾಗ ಯಾಕೆ ಆ ಥರ ಮಕ್ಕಳನ್ನೆಲ್ಲ ಇಲ್ಲಿ ಕರ್ಸ್ ಎಜುಕೇಷನ್ ಕೊಡಿಸ್ಬಾರ್ದು ಅಂತ ಒಪ್ಕೊಂಡಿದ್ದಾರೆ. ನೋಡು ನಿನ್ನ ಮನೆಯವ್ರನ್ನ ತಂದೆ ತಾಯಿಗಳನ್ನ ಕನ್ವಿನ್ಸ್ ಮಾಡಿದ್ರೆ ನಿನ್ನಲ್ಲಿ ಕಳಿಸಿ 10 ವರ್ಷ ನಿನ್ನಲ್ಲಿ ಎಜುಕೇಷನ್ ಕೊಡಿಸೋ ಹೊಣೆ ನಮ್ಮದು, ಒಂದ್ಸಾರಿ ಇಂಡಿಯಾಕ್ ಬರ್ಬೋದು ನೀನು. ಎಂತ ಅದೃಷ್ಟ ಬಂದಿತ್ತು ನಮ್ಮ ಮಹೇಂದ್ರ ಸಾರ್ಗೆ, ಅದೃಷ್ಟ ಪರೀಕ್ಷೆ ಹೆಂಗಾಯ್ತು, ಅವ್ರಿಗೆ ಇಟಲಿಗೆ ಹೋದ್ರ ಇಲ್ವಾ ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ಕೇಳ್ತಿದ್ರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಸರ್, ನೀವು ಹೇಳ್ತಿದ್ರಿ ಬಿಷಪ್ ಅವರು 10 ವರ್ಷ ಇಟಲಿಗೆ ಓದೋದಕ್ಕೆ ಕಳಿಸ್ತೀವಿ, ಆ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ರು. ಆಮೇಲೆ ಏನಾಯ್ತು ಸರ್? 1 ಮಂತ್ ಬಿಟ್ಟು ಬಂದು ಭೇಟಿ ಮಾಡಕ್ಕೆ ಹೇಳಿದರು, ಜೊತೆಗೆ ಪೇರೆಂಟ್ಸ್ ಎಲ್ಲ ಒಪ್ಕೋಬೇಕು ಯಾಕೆಂದ್ರೆ ಇದು ತುಂಬ ದೊಡ್ಡ ವಿಚಾರ ಅಂತ. ಆಮೇಲೆ ನಾನು ಮನೆಗೆ ಹೋದೆ, ಮನೆಗೆ ಹೋಗಿ ಮನೇಲಿ ಎಲ್ಲರನ್ನು ಕೂರಿಸ್ಕೊಂಡು ಹೇಳೋಕ್ಕೆ ಶುರು ಮಾಡಿದೆ, ಎಲ್ಲ ಓ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಆಮೇಲೆ ಮತ್ತೆ ಮಧ್ಯೆ ಇದ್ರಲ್ಲಿ ನಮ್ಮ ಪುಟ್ರಾಜ್ ಮಾಸ್ಟರ್ ಅವ್ರನ್ನ ಕರೆಸ್ದೆ ನಾನು, ಸರ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ತಾವೇ ಕನ್ವಿನ್ಸ್ ಮಾಡಿ ಅವ್ರನ್ನೆಲ್ಲರನ್ನೂ ಅಂತ. ಆಮೇಲೆ ಎಲ್ಲರೂ ಸೇರಿ ಒಂದು ಸಭೆ ಮಾಡಿ ಒಂದು ಕನ್ಕ್ಲೂಷನ್ಗೆ ಬಂದರು, ಆಗಲಿ ಅವನಿಗೇನು ಬುದ್ಧಿವಂತ ಅವನು, ಅವನು ಸರಿಯಾದ ನಿರ್ಧಾರನೇ ತಗೊಳ್ಳೋದು, ಅವನು ಅವನಿಗೇನು ಇಷ್ಟಪಡ್ತಾನದಾಗಲಿ, ಜೊತೆಗೆ ನೀವಿದ್ದೀರಿ ಏನೋ ಮಾರ್ಗದರ್ಶನ ಮಾಡಿ, ಭಗವಂತ ಹಿಂಗೆ ಕರ್ಕೊಂಡು ಹೋಗ್ತಾನೋ ಹಂಗೆ ಹೋಗ್ಲಿ ಅಂದ್ರು ಅವರೆಲ್ಲರು. ಆ ಥರ ಮನೋಭಾವ ಬರೋದೇ ಕಷ್ಟ ಸರ್ ನಿಜನೇ, ಅದರಲ್ಲೂ ಹಳ್ಳಿ ವಾತಾವರಣದಲ್ಲಿ ತುಂಬ ಟ್ರೆಡಿಷ್ನಲ್ಲು, ತುಂಬ ಆರ್ಥೋಡಾಕ್ಸು, ಆ ಥರ ಸಂಪ್ರದಾಯ ಒಂಥರ ನಮ್ಮದು ಅಂತ ಅಂದಾಗ ನಮ್ಮ ಹತ್ರನೇ ಇರಬೇಕು ಅಂತ ಬಯಸೋದು ಜಾಸ್ತಿ. ಹೌದೌದು ಸರ್, ಎಷ್ಟೇ ಮಾಡೋದೇ ಕಷ್ಟ ತಂದೆ ತಾಯಂದ್ರು. ಸೊ ಅವರೆಲ್ಲ ಒಪ್ಕೊಂಡು ಎಲ್ಲ ಒಪ್ಕೊಂಡ್ರು. ಒಪ್ಕೊಂಡಾದ್ಮೇಲೆ ಬಿಷಪ್ ಅವ್ರನ್ನ ಭೇಟಿ ಮಾಡೋ ದಿನಾನೂ ಬಂತು. ಮುಂದೇನಾಯ್ತು ಅಂತ ತಿಳಿಸ್ತಾರೆ ಒಂದು ವಿರಾಮದ ನಂತರ. ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ ಜೊತೆ ಹಂಚಿಕೊಳ್ತಿದ್ದಾರೆ. ಎಸ್ ಮಹೇಂದ್ರ ಅವರು, ಬನ್ನಿ ಅವ್ರ ಜೊತೆ ಮಾತುಕತೆನ ಮುಂದುವರಿಸೋಣ. ಸೊ ಅದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ವಿಚಾರ. ಏನಂದ್ರೆ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಹಿಂದಿನ ದಿನ ರಾತ್ರಿ ಒಂದು ಫೋನ್ ಬರುತ್ತೆ ಇಲ್ಲಿಂದ, ಅವರು ಕೊಳ್ಳೇಗಾಲದ ಪಕ್ಕ ಮಧುವನಹಳ್ಳಿ ಅಂತ ಊರವರು ಪುಟ್ರಾಜ್ ಮಾಸ್ಟ್ರು. ನಮ್ಗೆ ಅವಾಗ ಫೋನ್ ಇಲ್ಲ, ನಮ್ಮ ಬಂಡಳ್ಳಿಯಲ್ಲಿ ಗುಪ್ತ ಸೆಟ್ರು ಅಂತ ಒಬ್ರು ಇದ್ದಾರೆ, ಅವರು ಅಂಗಡಿಲಿ ಫೋನ್ ಇದೆ, ಏನೇ ಮೆಸೇಜ್ ಬಂದರೂ ಅಲ್ಲಿಗೆ ಬರುತ್ತೆ. ಯಾರು ಫೋನ್ ಮಾಡಿ ಹೇಳಿದ್ರೆ ನಾವು 3 ಕಿಲೋಮೀಟರ್ ನಡಿಬೇಕು ಅಂದ್ವಲ್ಲ, ಅಲ್ಲಿ ಏನಾದರೂ ವ್ಯಾಪಾರ ಅದು ಇದು ಮಾಡಕ್ಕೆ ಹೋದ್ರೆ ಅದು ತರಕ್ಕೆ ಹೋದ್ರೆ ಅವರು ಯಾರು ಹಿಂಗೆ ಫೋನ್ ಮಾಡಿದ್ರು ಹಿಂಗೆ ಮೆಸೇಜ್ ಹೇಳಿದ್ರು ಅಂತ ಅಲ್ಲಿಂದ ಒಂದು ಕಮ್ಯುನಿಕೇಶನ್ ನಮಗೆ ಗುಪ್ತ ಸೆಟ್ರ್ ಅಂಗಡಿಯಿಂದ. ಹಾಗಾಗಿ ಹಿಂದಿನ ದಿನ ರಾತ್ರಿ 9:50 ಫೋನ್ ಮಾಡಿದ್ದಾರೆ ಪುಟ್ರಾಜ್ ಮಾಸ್ಟ್ರು, ಈ ಥರ ಹುಡುಗನ ಅರ್ಜೆಂಟ್ ಬರಕ್ಕೆ ಹೇಳಿ ಮೈಸೂರಿಗೆ ಹೋಗಬೇಕು ಅಂತ ಅಲ್ಲಿಗೆ ಫೋನ್ ಮಾಡಿದಾರಂತೆ. ಅಲ್ಲಿಂದ ಯಾರೋ ಅರ್ಲಿ ಮಾರ್ನಿಂಗ್ ಒಬ್ಬರು ಡೈಲಿ ನಮ್ಮ ತೋಟದಿಂದ ಮುಂದೆ ಒಂದು ಹೊಲಕ್ಕೆ ಹೋಗುವಂಥ ಒಂದು ಯುವತ್ಗೂ ಇದ್ದಾರೆ ಅವರು, ಅವ್ರು ಬೆಳಿಗ್ಗೆನೇ ಬಂದರು. ಬೆಳಿಗ್ಗೆ ಬಂದು ಈ ಥರ ಪುಟ್ರಾಜ್ ಮಾಸ್ಟರ್ ಫೋನ್ ಮಾಡಿದ್ರಂತಪ್ಪ ರಾತ್ರಿ ಗುಪ್ತ ಸೆಟ್ರ ಅಂಗಡಿಗೆ, ನೀನು ಅರ್ಜೆಂಟ್ ಹೋಗ್ಬೇಕಂತೆ, ಅವರು ಮಧುನಹಳ್ಳಿಲಿ ಸಿಗ್ತಾರಂತೆ, ಹಂಗೆ ಮೈಸೂರಿಗೆ ಹೋಗ್ಬೇಕಂತೆ ಅಂದರು. ಏನು ಅರ್ಜೆಂಟು, ಇನ್ನೂ ಸಮಯ ಇದೆಯಲ್ಲ ಅವ್ರು ಹೇಳಿದ ಟೈಮು ಅಂಥೇಳಿ, ಸರಿ ಏನೋ ಇರ್ಬೋದು ಅಂಥೇಳಿ ಇಮಿಡಿಯೇಟ್ ರೆಡಿ ಆಗಿ ಹೊರಟೆ ಮೈಸೂರು. ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೇಗ ಹೋಗ್ಬೇಕಾಗುತ್ತೆ, ಹೌದು ಅಷ್ಟು ಬೇಗ ಆಗಿ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂತು. ಹೌದು, ಏನಾಗಿತ್ತು ಮೈಸೂರಲ್ಲಿ, ಹೆಂಗೆ ಈ ಥರ ಒಂದು ಇನ್ಫಾರ್ಮೇಷನ್ ಬಂದಾಗ ಹೆಂಗೆ ರಿಯಾಕ್ಟ್ ಮಾಡಿದ್ರು, ಯಾವ ರೀತಿ ಮತ್ತೆ ಮೈಸೂರಿಗೆ ಹೋದಾಗ ಅಲ್ಲಿ ಏನು ನಡೀತು, ಇವೆಲ್ಲ ತಿಳ್ಕೊಳ್ಳೋ ಕುತೂಹಲ ನಮಗೆ. ಆದರೆ ಟೈಮ್ ಆಗೋಯ್ತು ಗೀತಾ, ಟೈಮ್ ಆಯ್ತಾ, ಇವತ್ತಿನ ಟೈಮ್ ಆಗೋಯ್ತು. ಅಯ್ಯಯ್ಯೋ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಸರ್ ಇದು ಕತೆ. ಇದು ನೀವು ಏನು ಸರ್ ಪ್ರತಿ ದಿನ ಕರೆಕ್ಟಾಗಿ ಹೆಂಗೆ ನಿಲ್ಲಿಸ್ತೀರಾ ನೀವು ಅಂದರೆ, ಒಂಥರ ನಾವು ರಾತ್ರಿ ಬಗ್ಗೆ ಡಿಸ್ಕಷನ್ ಇರುತ್ತೆ ನಮ್ಮಲ್ಲಿ, ಏನಪ್ಪ ಏನಾಗಿರ್ಬೋದು, ಏನಕ್ಕೆ ಬೇಕು ಕರೆಸ್ಯಾರೆ ಅಂತ. ಏನಿವೆ ಆ ಕುತೂಹಲ, ನಾಳೆನೇ ರಿವೀಲ್ ಆಗೋದು, ಇವತ್ತಾಗಲ್ಲ, ಈಗ ಪಾನಿಪುರಿ ತಿನ್ಕೊಂಡು ನೆಮ್ಮದಿಯಾಗಿ ಮನೆಗೆ ಹೋಗ್ತೀವಿ. ಬೇರೆ ಏನಾಡ್ತೀನಿ ಅಣ್ಣ ಸರ್?
ತಿಂದಿದ್ದಕ್ಕೆ ಇವತ್ತು ಎರಡು ದಿವಸಕ್ಕೆ ಬೇಜಾರು ಅಂತಿದ್ರ. ನಾನು ಇವನ ಮದ್ವೆ ಆಗಿ 25 ವರ್ಷ ಆಯ್ತು, ಪ್ರತಿದಿನ ಪಾನಿಪುರಿ ತಿನ್ನಿಸ್ತಾರೆ. ಇಲ್ಲ, ಈಗ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಹೇಳೇ ಇಲ್ಲ, ಯಾಕಂದ್ರೆ ಅವರು ಅಡಿಗೆಯಲ್ಲಿ ತುಂಬಾ ಫೇಮಸ್ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಪಾನಿಪುರಿ ಅಂದ್ರೆ ನೀರು ಕುಡಿಸ್ತಾ ಇದ್ದಾರೆ ನನ್ಗೆ ಅಂತ. ಈಗೇನು ಸಾರದೆ ಪ್ರಾಡಕ್ಟ್ಸ್ ಎಲ್ಲ ರೆಡಿ ಆಗ್ತಾ ಇದೆ ಅಂತೆಲ್ಲ, ಅದು ರೆಡಿ ಇದ್ರೆ ಅದನ್ನೇ ರುಚಿ ನೋಡೋಣ ಒಂದ್ಸರಿ. ಫಸ್ಟ್ ಕ್ಲಾಸ್ ಅಡುಗೆ ಮಾಡಾಕ್ತೀನಿ. ಸದ್ಯಕ್ಕೆ ಇವಾಗಂತೂ ಪಾನಿಪುರಿ ನಾನು ತಿಂತೀನಿ, ನಿಮಗೇನು ಬೇಕೋ ಕೊಡಿಸ್ತೀನಿ. ರೆಡ್ರಿ ಹೋಗೋಣ. ಕೇಳ್ತಿದ್ದೀರಾ 9.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್.